ಏನು ಏನಂದ್ರು ಶರಣ ಶರಣೆಯ ಆ ಸಮಾಜದಿಂದ ಬಂದಂತವ್ರು ನಮ್ಗೆಲ್ಲರ ಬೆಂಬಲ ಬೇಕಾಗತ್ತೆ. ನಾನು ಯಾವತ್ತಿದ್ರು ಒಂದು ಮಾತನ್ನ ಹೇಳ್ತೀನಿ, ಪಂಚಮಸಾಲಿ ಸಮಾಜದವರು ಒಂದು ರೊಟ್ಟಿ ಇದ್ರೆ ನಾಲ್ಕು ಜನರಿಗೆ ನಾಲ್ಕು ಕೈ ತುತ್ತು ಕೊಟ್ಟು ಐದನೇ ತುತ್ತು ನಾವು ತಿಂತೀವಿ. ಸೊ ನಾವು ಯಾರು ತುತ್ತನ್ನ ಕಸ್ಕೊಳಕ್ ಬಂದಿಲ್ಲ ಅಂದ್ರೆ ಅವರ ಒಂದು ಒಂದು ಇದು ಕೂಡ ನಮಗೆ ನಮ್ಮ ಸಮಾಜಕ್ಕೆ ಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳೇ ಮಂತ್ರಿಗಳಿಗೆ ಇದರ ಸಂಪೂರ್ಣ ಇತಿಹಾಸ ಗೊತ್ತಿದೆ. ಗೊತ್ತಿಲ್ಲ ಅಂತೇನಿಲ್ಲ, ನಮ್ಮ ಹೋರಾಟ 3 ವರ್ಷದಿಂದ ಯಾವ್ಯಾವ ರೀತಿ ನಮ್ಮ ಹೋರಾಟ ಬಂದಿದೆ ಪ್ರತಿಯೊಂದು ಕೂಡ ಅವರ ಗಮನಕ್ಕಿದೆ. ನಿರ್ದಿಷ್ಟ ಕಾಲದಲ್ಲಿ ಅವರು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾವು ಕೂಡ ಒತ್ತಡ ಮಾಡ್ತಾ ಇದ್ದೀವಿ. ನಾವು ಸರ್ಕಾರದ ಒಳಗಡೆ ಇರ್ತಕ್ಕಂಥ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕೂಡ ನಿರಂತರವಾಗಿ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಆ ಭಗವಂತನ ಆಶೀರ್ವಾದ ಯಾವತ್ತಾಗುತ್ತೋ, ಯಾವತ್ತು ನನ್ನ ಸಮಾಜಕ್ಕೆ ನ್ಯಾಯ ಸಿಗುತ್ತೋ ಅಂತೇಳಿ ನಾನು ಕೂಡ ಕಾಯ್ತೇನೆ. ಆದರೆ ನಮ್ಮ ಹೋರಾಟ ಒಳಗಿದ್ರು ಹೋರಾಟ, ಹೊರಗಿದ್ರು ಹೋರಾಟ, ಅದು ಒಂದಿಲ್ಲ ಒಂದಿದ್ರೆ ನಮ್ಮ ಹೋರಾಟ ಜಯ ಸಿಕ್ಕೇ ಸಿಕ್ಕಿದ್ರೆ ಸರ್ಕಾರ ಕಾಣಿಸುತ್ತೆ. ಖಂಡಿತವಾಗ್ಲೂ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನನಗೆ ವಿಶ್ವಾಸ ಇದೆ ಇದೇ ಸರ್ಕಾರದಲ್ಲಿ, ಯಾಕಂದ್ರೆ ಮ್ಯಾನಿಫೆಸ್ಟೋದಲ್ಲಿ ಬರ್ತಿದ್ದ ಮ್ಯಾನಿಫೆಸ್ಟೋ, ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನಲ್ಲಿ ಬರೆದಿದೆ, ಪಂಚಮಸಾಲಿ ಮೀಸಲಾತಿ ಬಗ್ಗೆ ಮೆನ್ಷನ್ ಮಾಡಿದೆ. ನಾನು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆದಂತಹ ಸುರ್ಜೆವಾಲಾ